ಪ್ರಿಯ ವೀಕ್ಷಕರೇ ಲೋಕ್ ಡೈರಿಸ್ ಚಾನೆಲ್ಗೆ ಸ್ವಾಗತ ನೀವು ಕಾರನ್ನು ಖರೀದಿಸಲು ಇಚ್ಛಿಸುತ್ತಿದ್ದೀರಿ ಅಂತಿಟ್ಟುಕೊಳ್ಳಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಲು ಅಥವಾ ಭಾರತೀಯ ರೂಪಾಯಿಗಳನ್ನು ವಿದೇಶಿ ಕರೆನ್ಸಿಗೆ ಪರಿವರ್ತಿಸಲು ಹಾಗೂ ಬ್ಯಾಂಕ್ ಖಾತೆಯನ್ನು ತೆರೆಯಲು ಹೀಗೆ ಪ್ರತಿಯೊಂದು ಚಟುವಟಿಕೆಗಳಿಗೆ ಅಗತ್ಯವಾದ ದಾಖಲೆ ಹೊಂದಿದೆ ಹಾಗಾದರೆ ಯಾವುದಿದೆ ಈ ದಾಖಲೆ ಎಂಬ ಪ್ರಶ್ನೆಗೆ ಉತ್ತರ ಅದುವೇ ಪ್ಯಾನ್ ಕಾರ್ಡ್ ಹಾಗಾದರೆ ಈ ಪ್ಯಾನ್ ಕಾರ್ಡ್ ಎಂದರೇನು ಇತ್ತೀಚೆಗೆ ಎಲ್ಲರ ಬಾಯಲ್ಲಿ ಕೇಳುವ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಏತಕ್ಕಾಗಿ ಮಾಡಬೇಕು ಇವೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ವಿವರಿಸುತ್ತಾ ಹೋಗುತ್ತೇನೆ ವೀಕ್ಷಕರೇ ವಿಡಿಯೋವನ್ನು ಮುಂದುವರಿಸುವುದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ ಬನ್ನಿ ವೀಕ್ಷಕರೇ ವಿಡಿಯೋವನ್ನು ಮುಂದುವರಿಸೋಣ ಪ್ಯಾನ್ ಕಾರ್ಡ್ ಎನ್ನುವುದು ತೆರಿಗೆ ಇಲಾಖೆಯಿಂದ ನೀಡಲಾದ ಶಾಶ್ವತ ಖಾತೆ ಸಂಖ್ಯೆ ಇದು ಇತ್ತೀಚಿನ ದಿನಗಳಲ್ಲಿ ಪ್ರಮುಖ ದಾಖಲೆಗಳಲ್ಲಿ ಒಂದಾಗಿದೆ ತೆರಿಗೆ ವಂಚನೆಯನ್ನು ತಡೆಗಟ್ಟುವ ಸಲುವಾಗಿ ಪ್ಯಾನ್ ಕಾರ್ಡ್ ಅನ್ನು ನೀಡಲಾಗಿದೆ ಏಕೆಂದರೆ ಇದು ನಿರ್ದಿಷ್ಟ ವ್ಯಕ್ತಿ ಅಥವಾ ಸಂಸ್ಥೆಯಿಂದ ಮಾಡಿದ ಹಣಕಾಸಿನ ವ್ಯವಹಾರವನ್ನು ಲಿಂಕ್ ಮಾಡುತ್ತದೆ ಈ ರೀತಿಯಾಗಿ ಆದಾಯ ತೆರಿಗೆ ಇಲಾಖೆಯು ತೆರಿಗೆ ಉದ್ದೇಶಗಳಿಗಾಗಿ ಎಲ್ಲ ಪ್ರಮುಖ ವಹಿವಾಟುಗಳ ವಿವರವಾದ ದಾಖಲೆಯನ್ನು ಹೊಂದಿದೆ ಹಾಗಾದರೆ ಈ ಪ್ಯಾನ್ ಕಾರ್ಡ್ನ ಅವಶ್ಯಕತೆ ಏನು ಭಾರತದ ಪ್ರತಿಯೊಬ್ಬ ನಾಗರಿಕನು ಆದಾಯ ತೆರಿಗೆ ಕಟ್ಟುವ ಸಂದರ್ಭದಲ್ಲಿ ಹಾಗೂ ಅನೇಕ ಸಂದರ್ಭಗಳಲ್ಲಿ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿದೆ ಪ್ಯಾನ್ ಕಾರ್ಡ್ ಶಾಶ್ವತ ಖಾತೆ ಸಂಖ್ಯೆ 10 ಅಂಕಿಗಳನ್ನು ಹೊಂದಿದ್ದು ಸಾಲ ಬಂಡವಾಳ ಹೂಡಿಕೆ ಆಸ್ತಿ ಖರೀದಿ ಮತ್ತು ಮಾರಾಟ ಎಲ್ಲದಕ್ಕೂ ಪ್ಯಾನ್ ಕಾರ್ಡ್ ಮುಖ್ಯ ಆಧಾರವಾಗಿರುತ್ತದೆ ಹೀಗಾಗಿ ಪ್ಯಾನ್ ಕಾರ್ಡ್ನ ಅವಶ್ಯಕತೆ ಹಾಗೂ ಅದರ ಮಹತ್ವಗಳು ಯಾವುದೆಂದು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಬ್ಯಾಂಕ್ ಖಾತೆ ತೆರೆಯಲು ಹೊಸ ಬ್ಯಾಂಕ್ ಖಾತೆಯನ್ನು ತೆರೆಯುವಾಗ ಪ್ಯಾನ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನು ಕೊಡಬೇಕಾಗುತ್ತದೆ ಇದು ಖಾಸಗಿ ಸಹಕಾರಿ ಸಾರ್ವಜನಿಕ ಬ್ಯಾಂಕ್ನಲ್ಲಿ ಖಾತೆಯನ್ನು ತೆರೆಯಲು ಸಲ್ಲಿಸಬೇಕಾಗುತ್ತದೆ ಎರಡನೆಯದಾಗಿ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸಲು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸುವಾಗ ಪ್ಯಾನ್ ಕಾರ್ಡ್ ವಿವರಗಳನ್ನು ಒದಗಿಸುವುದು ನಿಯಮಗಳ ಮೂಲಕ ಕಡ್ಡಾಯವಾಗಿದೆ ಈ ಮಾನದಂಡವನ್ನು ಪೂರೈಸದಿದ್ದರೆ ಬ್ಯಾಂಕ್ ಕಾರ್ಡನ್ನು ನೀಡುವುದಿಲ್ಲ ಆಭರಣಗಳ ಖರೀದಿ ನೀವು ಯಾವುದೇ ರೀತಿಯ ಆಭರಣವನ್ನು ಖರೀದಿಸಲು ಬಯಸಿದರೆ ಮತ್ತು ಅದರ ಮೌಲ್ಯ 2 ಲಕ್ಷಕ್ಕಿಂತ ಹೆಚ್ಚಿದ್ದರೆ ನೀವು ಖರೀದಿಸುವ ಸಮಯದಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ವಿವರಗಳನ್ನು ಒದಗಿಸಬೇಕಾಗುತ್ತದೆ ವಾಹನ ಮಾರಾಟ ಅಥವಾ ಖರೀದಿ ನೀವು 5 ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತದ ವಾಹನವನ್ನು ಖರೀದಿಸುವಾಗ ಅಥವಾ ಮಾರಾಟ ಮಾಡುವಾಗ ಪ್ಯಾನ್ ಕಾರ್ಡ್ ಪ್ರತಿ ಒದಗಿಸುವುದು ಕಡ್ಡಾಯವಾಗಿದೆ ಆಸ್ತಿ ಖರೀದಿ ಅಥವಾ ಮಾರಾಟ ರೂಪಾಯಿ 5 ಲಕ್ಷ ಮೀರಿದ ಆಸ್ತಿ ವ್ಯವಹಾರ ಕೈಗೊಳ್ಳುವಾಗ ಪ್ಯಾನ್ ಕಾರ್ಡ್ ನಂಬರ್ ಆಸ್ತಿ ಪತ್ರದ ಮೇಲೆ ಉಲ್ಲೇಖಿಸುವುದು ಕಡ್ಡಾಯವಾಗಿದೆ ಪ್ಯಾನ್ ಕಾರ್ಡ್ ಇಲ್ಲದಿದ್ದಲ್ಲಿ ಆಸ್ತಿಯನ್ನು ಮಾರಾಟ ಮಾಡುವುದು ಅಥವಾ ಖರೀದಿಸಲು ಅಸಾಧ್ಯ ಒಂದು ವೇಳೆ ಇಬ್ಬರ ಆಸ್ತಿಯಾಗಿದ್ದಲ್ಲಿ ಪ್ರತಿ ವ್ಯಕ್ತಿಯ ಪ್ಯಾನ್ ವಿವರ ಬೇಕಾಗುತ್ತದೆ ಹೂಡಿಕೆ ಮಾಡಲು ಮ್ಯೂಚುವಲ್ ಫಂಡ್ ಬಾಂಡ್ಗಳು ಇಕ್ವಿಟಿಗಳಲ್ಲಿ ಹೂಡಿಕೆ ಮಾಡಲು 50,000ಕ್ಕಿಂತ ಹೆಚ್ಚಿನ ಮೊತ್ತದ ವಹಿವಾಟುಗಳಿಗೆ ಪ್ಯಾನ್ನ ವಿವರಗಳನ್ನು ಒದಗಿಸಬೇಕಾಗುತ್ತದೆ ಗುರುತಿನ ಪುರಾವೆ ಪ್ಯಾನ್ ಕಾರ್ಡನ್ನು ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಗುರುತಿಸುವ ಮಾನ್ಯ ಪುರಾವೆಯಾಗಿ ಸ್ವೀಕರಿಸಲಾಗುತ್ತದೆ ಪಾಸ್ಪೋರ್ಟ್ ವೋಟರ್ ಐ ಡಿ ಡ್ರೈವಿಂಗ್ ಲೈಸೆನ್ಸ್ ವಿದ್ಯುತ್ ಸಂಪರ್ಕ ಇತ್ಯಾದಿಗಳಿಗೆ ಅರ್ಜಿ ಸಲ್ಲಿಸುವಾಗ ಗುರುತಿನ ಪುರಾವೆಯಾಗಿಯೂ ಇದನ್ನು ಬಳಸಬಹುದು ಸಾಲಗಳಿಗಾಗಿ ಅರ್ಜಿಯನ್ನು ಸಲ್ಲಿಸಲು ಸಾಲಗಳಿಗಾಗಿ ಅರ್ಜಿಯನ್ನು ಸಲ್ಲಿಸುವ ಸಮಯದಲ್ಲಿ ನಿಮ್ಮ ಪ್ಯಾನ್ ವಿವರಗಳನ್ನು ಸಲ್ಲಿಸುವ ಅಗತ್ಯವಿದೆ ಶಿಕ್ಷಣ ಸಾಲದಿಂದ ಹಿಡಿದು ವೈಯಕ್ತಿಕ ಸಾಲದವರೆಗೆ ಎಲ್ಲ ಸಾಲಗಳಿಗೆ ಅರ್ಜಿ ಸಲ್ಲಿಸಲು ಪ್ಯಾನ್ ವಿವರಗಳ ಅಗತ್ಯವಿದೆ ಸ್ಥಿರ ಅಥವಾ ನಗದು ಠೇವಣಿಗಳು ನಿಮ್ಮ 50,000 ರೂಪಾಯಿಗಳನ್ನು ಬ್ಯಾಂಕ್ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ನಲ್ಲಿ ಹೂಡಿಕೆ ಮಾಡಲು ಬಯಸಿದರೆ ನಿಮ್ಮ ಪ್ಯಾನ್ ವಿವರಗಳನ್ನು ನೀಡಬೇಕಾಗುತ್ತದೆ ತೆರಿಗೆ ವಿನಾಯಿತಿಗಾಗಿ ಇದನ್ನು ಮಾಡಬೇಕಾಗುತ್ತದೆ ವಿವರವನ್ನು ನೀಡಲು ವಿಫಲವಾದರೆ ಸ್ಥಿರ ಠೇವಣಿಯ ಬಡ್ಡಿ ಮೊತ್ತ 10,000 ರೂ ಮೀರಿದರೆ ಶೇಕಡ 20% PDS ಕಡಿತವಾಗುತ್ತದೆ ದೂರವಾಣಿ ಸಂಪರ್ಕಗಳಿಗಾಗಿ ನೀವು ಹೊಸ ದೂರವಾಣಿ ಅಥವಾ ಮೊಬೈಲ್ ಫೋನ್ ಸಂಪರ್ಕವನ್ನು ಪಡೆಯಲು ಬಯಸಿದರೆ ನಿಮ್ಮ ಪ್ಯಾನ್ ವಿವರಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿದೆ ಏಕೆಂದರೆ ಖಾಸಗಿ ಸೆಲ್ಯುಲಾರ್ ಆಪರೇಟರ್ಗಳು ಪ್ಯಾನ್ ಕಾರ್ಡ್ ಇಲ್ಲದಿದ್ದರೆ ನಿಮಗೆ ಸಂಪರ್ಕವನ್ನು ಒದಗಿಸುವುದಿಲ್ಲ ಡಿಮ್ಯಾಟ್ ಖಾತೆ ತೆರೆಯಲು ಷೇರು ಮಾರುಕಟ್ಟೆ ವ್ಯವಹಾರ ಕೈಗೊಳ್ಳುವಾಗ ಖಾತೆ ತೆರೆಯಲು ಷೇರು ಬ್ರೋಕರ್ಗಳಿಗೆ ಪ್ಯಾನ್ ವಿವರ ಸಲ್ಲಿಸುವುದು ಕಡ್ಡಾಯವಾಗಿದೆ ಪ್ಯಾನ್ ವಿವರ ಸಲ್ಲಿಸದಿದ್ದರೆ ನಿಮ್ಮ ಅರ್ಜಿ ತಿರಸ್ಕರಿಸಲ್ಪಡುತ್ತದೆ ಅಂಚೆ ಖಾತೆ ತೆರೆಯಲು ಬ್ಯಾಂಕುಗಳಿಗೆ ಅನ್ವಯವಾಗುವಂತೆ ರೂಪಾಯಿ 50,000ಕ್ಕಿಂತ ಹೆಚ್ಚಿನ ಮೊತ್ತದ ಸ್ಥಿರ ಠೇವಣಿ ಇಡುವಾಗ ಗ್ರಾಹಕರು ಕಡ್ಡಾಯವಾಗಿ ಪ್ಯಾನ್ ವಿವರಗಳನ್ನು ಅಂಚೆ ಕಚೇರಿಗೆ ಒದಗಿಸಬೇಕಾಗುತ್ತದೆ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಏಕೆ ಮಾಡಬೇಕೆಂದರೆ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಮಾಡುವುದರಿಂದ ಬಹು ಪ್ಯಾನ್ ಕಾರ್ಡ್ ಹೊಂದಿರುವ ಜನರನ್ನು ಗುರುತಿಸಬಹುದು ತೆರಿಗೆ ವಂಚನೆ ತಡೆಯಲು
ಪ್ಯಾನ್ ಮತ್ತು ಆಧಾರ್ ತೆರಿಗೆ ರಿಟರ್ನ್ ಪ್ರಕ್ರಿಯೆ ಮತ್ತು ಪರಿಶೀಲನೆಯನ್ನು ಸರಳಗೊಳಿಸುತ್ತದೆ. ಆಧಾರ್ ಸಂಖ್ಯೆಯು ಹಣದ ವಹಿವಾಟು ಯುಪಿಐನಲ್ಲಿ ಹೆಚ್ಚಿನ ಹಣದ ವಹಿವಾಟಿನ ವ್ಯವಹಾರವನ್ನು ಪತ್ತೆಹಚ್ಚಲು ಇನ್ಕಮ್ ಟ್ಯಾಕ್ಸ್ ಇಲಾಖೆಗಳಿಗೆ ಸಹಾಯ ಮಾಡುತ್ತದೆ. ಹಣದ ವಂಚನೆಯನ್ನು ತಡೆಯಲು ಸುಲಭವಾಗುತ್ತದೆ. ಆಸಾಂ, ಜಮ್ಮು ಕಾಶ್ಮೀರ, ಮೇಘಾಲಯ ಈ ರಾಜ್ಯಗಳಲ್ಲಿ ವಾಸಿಸುವರು ಆದಾಯ ತೆರಿಗೆ ಕಾಯ್ದೆ 1961 ಪ್ರಕಾರ ಅನಿವಾಸಿಗಳು ಹಿಂದಿನ ವರ್ಷಕ್ಕೆ 80 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡುವಿಕೆಯಿಂದ ವಿನಾಯಿತಿಯನ್ನು ಪಡೆದಿದ್ದಾರೆ. ಪ್ಯಾನ್ ಕಾರ್ಡ್ ಆಧಾರ್ ಜೊತೆಗೆ ಲಿಂಕ್ ಮಾಡದಿದ್ದರೆ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗಬಹುದು. ಅದಕ್ಕಾಗಿ ತೆರಿಗೆ ಇಲಾಖೆಯವರು ಪ್ಯಾನ್ ಆಧಾರ್ ಲಿಂಕ್ ಮಾಡುವುದಕ್ಕಾಗಿ ಇಟ್ಟ ಗಡುವನ್ನು ಜೂನ್ 30, 2023 ವಿಸ್ತರಿಸಿದೆ. ಪ್ರಿಯ ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.